ನಮಗೆಲ್ಲ ದೇವಾಲಯ ಅಂದೊಡನೆ ಮನಸ್ಸಲ್ಲಿ ಮೂಡೋ ಚಿತ್ರ ಆ ದೇವಾಲಯದ ಗೋಪುರ ಹಾಗೂ ಕಳಸ. ಹಾಗಾದರೆ ಇಲ್ಲೊಂದು ವಿಶಿಷ್ಟ ವಿಭಿನ್ನ ದೇವಾಯತನ ನೋಡೋಣ ಬನ್ನಿ. ಇದೊಂದು ಗರ್ಭಗುಡಿಯ ಚಾವಣಿ ಇಲ್ಲದ ಆಕಾಶವನ್ನೇ ಚಾವಣಿಯಾಗಿಸಿದ ದೇವಳ. ಮಳೆಗಾಲದಲ್ಲಿ ಮಳೆ ನೀರು ಸೂರ್ಯನಿಂದ ತೂರಿ ನೇರವಾಗಿ ಪ್ರಕೃತಿಯ ಜಲಾಭಿಷೇಕ ಮಾಡುವ ಅಪರೂಪದ ಆಯತನ. ಮುಂಬೈ ಟೌನ್ನಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿರುವ ಅಂಬರ್ನಾಥ್ ಮಹಾರಾಷ್ಟ್ರದ ಅತ್ಯಂತ ವಿಶಿಷ್ಟವಾದ ದೇವಾಲಯಗಳಲ್ಲಿ ಒಂದು. ಇದನ್ನು ಯುನೆಸ್ಕೋ ಸಹ ಗುರುತಿಸಿದೆ. ಶಿಲಾಹಾರ ರಾಜವಂಶಕ್ಕೆ ಸೇರಿದ ಚಿತ್ತರಾಜನು ನಿರ್ಮಿಸಿದ ಅಂಬರನಾಥ ಶಿವ ದೇವಾಲಯವನ್ನು ನಂತರ ಅವನ ಮಗ ಮುಮ್ಮನಿ ನವೀಕರಿಸಿದನು. ಪೌರಾಣಿಕವಾಗಿ ಈ ದೇವಾಲಯವನ್ನು ಪಾಂಡವರು ತಮ್ಮ ವನವಾಸದ ಅವಧಿಯಲ್ಲಿ ಕೇವಲ ಒಂದು ರಾತ್ರಿಯಲ್ಲಿ ಬೃಹತ್ ಕಲ್ಲಿನಿಂದ ನಿರ್ಮಿಸಿದರು ಎಂದು ನಂಬಲಾಗಿದೆ. ಈ ದೇವಾಲಯವು 11ನೇ ಶತಮಾನದ ಮಧ್ಯಭಾಗದಲ್ಲಿ ನಿರ್ಮಿಸಲಾದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ದೇವಾಲಯದ ವಾಸ್ತುಶಿಲ್ಪವನ್ನು ಹೇಮಡ್ ಪಂಥಿ ಶೈಲಿಯಲ್ಲಿ ಮಾಡಲಾಗಿದೆ. ಹೊರಗಿನ ಗೋಡೆಗಳನ್ನು ಕಪ್ಪು ಬಂಡೆಗಳಲ್ಲಿ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ 2 ನಂದಿಗಳು ಕಂಡುಬರುವುದು ಬಲು ಅಪರೂಪ. ಆದರೆ ಇಲ್ಲಿ 2 ನಂದಿಗಳನ್ನು ಕಾಣಬಹುದು. ಗರ್ಭಗೃಹ ತಲುಪಲು 8 ಅಡಿಗಳಷ್ಟು ಕೆಳಗಿಳಿದು ಸ್ವಾಮಿಯ ದರ್ಶನ ಮಾಡಬೇಕಾಗುತ್ತದೆ. ದೇವಾಲಯದ ಹೊರಭಾಗದಲ್ಲಿ 2 ನಂದಿಗಳು ಕಂಡುಬಂದ ಕಾರಣ ಇತ್ತೀಚಿನ ದಿನಗಳಲ್ಲಿ ಮೂಲ ಶಿವಲಿಂಗದ ಹಿಂಭಾಗದಲ್ಲಿ ಇನ್ನೊಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಅಂಬರನಾಥ ದೇವಾಲಯದಲ್ಲಿರುವ ಲಿಂಗವು ಆಕಾಶಲಿಂಗವಾಗಿರುವುದರಿಂದ ಆ ಲಿಂಗದ ಗರ್ಭಗುಡಿಯ ಮೇಲ್ಛಾವಣಿ ನಿರ್ಮಾಣ ಮಾಡಿಲ್ಲವಂತೆ. ಇಂದಿಗೂ ದೇವಾಲಯ ಹಾಗೆಯೇ ಇದೆ. ಪಂಚಭೂತಗಳಲ್ಲಿ ಒಂದಾಗಿರುವ ಆಕಾಶವನ್ನು ಪ್ರತಿನಿಧಿಸುವ ಚಿದಂಬರ ನಟರಾಜ ದೇವಾಲಯದ ನಂತರದ ಸಾಲಿನಲ್ಲಿ ಬರುವ ಏಕೈಕ ಶಿವಾಯತನ ಇದಾಗಿದೆ. ಈ ದೇವಾಲಯವನ್ನು ಸ್ಥಳೀಯವಾಗಿ ಪುರಾತನ ದೇವಾಲಯ ಎಂದು ಕರೆಯಲಾಗುತ್ತದೆ. ಸಿಖ್ ಗುರುಗಳಾದ ಗುರುನಾನಕ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರು ಸಹ ಈ ಮಂದಿರಕ್ಕೆ ಭೇಟಿ ನೀಡಿದ್ದರು ಎಂದು ಇತಿಹಾಸ ತಿಳಿಸುತ್ತದೆ. ಮುಂಬೈನಲ್ಲಿರುವ ಸುಪ್ರಸಿದ್ಧ ಸಿದ್ಧಿವಿನಾಯಕ ದೇವಾಲಯ ನಿರ್ಮಿಸುವ ಮೊದಲು ಈ ಅಂಬರನಾಥ ದೇವಾಲಯದ ವಾಸ್ತುಶೈಲಿಯನ್ನು ಅಧ್ಯಯನ ಮಾಡಿದ್ದಾರೆಂದು ಹೇಳಲಾಗುತ್ತದೆ. ಹಾಗಾಗಿ ಸಿದ್ಧಿವಿನಾಯಕ ದೇವಾಲಯದ ವಾಸ್ತುಶೈಲಿ ಈ ಅಂಬರನಾಥ ದೇವಾಲಯಕ್ಕೆ ಹೋಲುತ್ತದೆ. ಧನ್ಯವಾದ ಶೃಂಗಪ್ರಿಯ. ನಂಜ ಉಂಡು ಗಂಜಿ ಬೇಡಿ ಸಂಜಗಿಡದ ಮಂಜುನಾಥ, ನಂಜ ಉಂಡು ಗಂಜಿ ಬೇಡಿ ಸಂಜಗಿಡದ ಮಂಜುನಾಥ, ಇದ್ದ ಬಂದ ಬನ್ನಿರೋ ಸತ್ತ ಊರ ಚಿತ್ತದೊಡೆಯ, ಸತ್ತ ಊರ ಚಿತ್ತದೊಡೆಯ ಮಂಜುನಾಥ, ಇತ್ತ ಬಂದ ಬನ್ನಿರೋ ಇತ್ತ ಬಂದ ನೋಡಿರೋ ಇತ್ತ ಬಂದ ಬನ್ನಿರೋ.